Hello all, welcome to my YouTube channel. Here I am going to upload residential status part 11. Usually this question is your KVD question paper, November 2015 KVD question paper. So this is for your solution. So computation of gross total income for the assessment year 2021-22. Illi nan question anna yaku udala andre, kinds of income alle questions covered agutte. ಕೈಂಡ್ಸ್ ಆಫ್ ಇನ್ಕಮ್ ಅನ್ನೋ ಕಾಲಮ್ ಇದೆಯಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಮಾಡ್ತಾನೆ ಕ್ವಶನ್ಸ್ ಕೂಡ ಕವರ್ಡ್ ಆಗುತ್ತೆ. ಸುಮ್ಮನೆ ಕ್ವಶನ್ ಓದಿ ಟೈಮ್ ವೇಸ್ಟ್ ಯಾಕೆ ಮಾಡೋದು ಅಲ್ವಾ? ಸೊ ಹಿಯರ್ ದೇರ್ ಆರ್ ವಿ ನೋ ದೇರ್ ಆರ್ ಫೋರ್ ಕಾಲಮ್ಸ್ ವಿ ರಿಕ್ವೈರ್ಡ್ ಕೈಂಡ್ಸ್ ಆಫ್ ಇನ್ಕಮ್ ಆರ್ಡಿನರಿ ರೆಸಿಡೆಂಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ. ಫಸ್ಟ್ ಟೈಪ್ ಆಫ್ ಇನ್ಕಮ್ ಸ್ಯಾಲರಿ ರಿಸೀವ್ಡ್ ಇನ್ ಇಂಗ್ಲೆಂಡ್ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಪೂನಾ ₹50,000. ಸೊ ಇದು ಇಂಡಿಯನ್ ಇನ್ಕಮ್ ಆಗುತ್ತೆ ಬಿಕಾಸ್ ಸರ್ವಿಸಸ್ ರೆಂಡರ್ಡ್ ಇನ್ ಪೂನಾ. ಎಲ್ಲಿ ಬೇಕಾದರೂ ರಿಸೀವ್ಡ್ ಆಗಲಿ ಬಟ್ ಸೋರ್ಸ್ ಇಂಡಿಯಾದಲ್ವಾ. ಸೊ ಇಂಡಿಯನ್ ಇನ್ಕಮ್ ಅಂತ ಕರೆಯೋಕ್ಕೆ ರಿಸೀವ್ಡ್ ಆಗಲೇಬೇಕು ಅಂತೇನಿಲ್ಲ, ಅಲ್ಲೇ ರೆಂಡರ್ಡ್ ಅಥವಾ ಸೋರ್ಸ್ ಇದ್ರೆ ಸಾಕು ಇಂಡಿಯಾದಲ್ಲಿ. ಸೊ ಇಟ್ ಈಸ್ ಅ ಇಂಡಿಯನ್ ಇನ್ಕಮ್ ಆ್ಯಂಡ್ ಇಟ್ ಈಸ್ ಟ್ಯಾಕ್ಸೇಬಲ್ ಟು ಆಲ್. ಇಟ್ ಈಸ್ ಟ್ಯಾಕ್ಸೇಬಲ್ ಟು ಆರ್ಡಿನರಿ ನಾಟ್ ಆರ್ಡಿನರಿ ಆ್ಯಂಡ್ ಇವನ್ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ. ಕ್ಲಿಯರ್? Second kind of income, profit from business in Bengaluru, but this business controlled from Japan, ₹1 lakh. So it is also be Indian income because profit from business in Bengaluru. So Indian income, it is all taxable to all irrespective of status. Adil ulta idre, profit from business in Japan, but business controlled from Bengaluru antidre, ದೆನ್ ಓನ್ಲಿ ಟೂ ಪಾರ್ಟಿಗೆ ಟ್ಯಾಕ್ಸೇಬಲ್ ಆಗ್ತಿತ್ತು. ಬಟ್ ಇಲ್ಲಿ ಪ್ರಾಫಿಟ್ ಅರೈಸ್ ಆಗ್ತಾ ಇರೋದು ಇಂಡಿಯಾದಲ್ಲೇ, ಕಂಟ್ರೋಲ್ ಎಲ್ಲಿ ಬೇಕಾದರೂ ಆಗಲಿ ಅದು. ಸೊ ಇಟ್ ಈಸ್ ಅ ಟ್ಯಾಕ್ಸೇಬಲ್ ಟು ಆಲ್ ಬಿಕಾಸ್ ಇಟ್ ಈಸ್ ಅ ಇಂಡಿಯನ್ ಇನ್ಕಮ್. ನೆಕ್ಸ್ಟ್ ಟೈಪ್ ಆಫ್ ಇನ್ಕಮ್ ಡಿವಿಡೆಂಟ್ ರಿಸೀವ್ಡ್ ಇನ್ ನ್ಯೂಯಾರ್ಕ್ ಫ್ರಮ್ ಇಂಡಿಯನ್ ಕಂಪನಿ ₹5,000. ಸೊ ಹಿಯರ್ ಕಂಪನಿ ಇಸ್ ಅ ಇಂಡಿಯನ್ ಕಂಪನಿ, ಎಲ್ಲಿ ಬೇಕಾದ್ರೆ ರಿಸೀವ್ಡ್ ಆಗಲಿ, ಸೋರ್ಸ್ ಎಲ್ಲಿದೆ ಇಂಡಿಯಾದಲ್ಲೇ ಇದೆ. So it is a Indian income and it is taxable to all. Next type of income, interest on bonds of Bank of England, ₹20,000 received in England. So received in London. So illi arise received ella kuda outside out of India foreign alli aagta ide. So this income is a purely foreign income. ಪ್ಯೂರ್ಲಿ ಫಾರಿನ್ ಇನ್ಕಮ್ ಇದ್ರೆ ಇಟ್ ಈಸ್ ಟ್ಯಾಕ್ಸಿಬಲ್ ಓನ್ಲಿ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ. ಕ್ಲಿಯರ್? ಇಟ್ ಈಸ್ ನಾಟ್ ಟ್ಯಾಕ್ಸಿಬಲ್ ಪ್ಯೂರ್ಲಿ ಫಾರಿನ್ ಇನ್ಕಮ್, ಇಟ್ ಈಸ್ ನಾಟ್ ಟ್ಯಾಕ್ಸಿಬಲ್ ನಾಟ್ ಆರ್ಡಿನರಿ ಆ್ಯಂಡ್ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ. ನೆಕ್ಸ್ಟ್ ಟೈಪ್ ಆಫ್ ಇನ್ಕಮ್ ಇನ್ಕಮ್ ಫ್ರಾಮ್ ಪ್ರೊಫೆಷನ್ ಇನ್ ಜಪಾನ್ ರಿಸೀವ್ಡ್ ದರ್ ₹80,000. ದ ಪ್ರೊಫೆಷನ್ಸ್ ಬೀಂಗ್ ಸೆಟಪ್ ಇನ್ ಇಂಡಿಯಾ. ಸೊ ಇದು ಬಿಸ್ನೆಸ್ ಆರ್ ಇನ್ಕಮಿನ ಅಥವಾ ಪ್ರೊಫೆಷನ್ ಇನ್ಕಮಿನ ಟ್ರೀಟ್ಮೆಂಟ್ ಸೇಮ್ ಇರುತ್ತೆ. ಇಲ್ಲಿ ಪ್ರೊಫೆಷನ್ ಇನ್ಕಮ್ ಅರೈಸ್ ಆಗ್ತಿರೋದು ಜಪಾನಲ್ಲಿ, ಬಟ್ ಬೀಯಿಂಗ್ ಪ್ರೊಫೆಷನ್ ಸೆಟಪ್ ಇರೋದು ಇಂಡಿಯಾದಲ್ಲಿ, ಮ್ಯಾನೇಜ್ ಆಗ್ತಾ ಇರೋದು ಕಂಟ್ರೋಲ್ ಆಗ್ತಾ ಇರೋದು ಇಂಡಿಯಾದಲ್ಲೇ. ಸೊ ಇಟ್ ಈಸ್ ಟ್ಯಾಕ್ಸಿಬಲ್ ಟು ಪಾರ್ಟಿ. ಅದೇ ಇಲ್ಲಿ ಉಲ್ಟಾ ಇದ್ರೆ ಇನ್ಕಮ್ ಫ್ರಮ್ ಪ್ರೊಫೆಷನ್ ಇನ್ ಇಂಡಿಯಾ, ಪ್ರೊಫೆಷನ್ ಬೀಯಿಂಗ್ ಸೆಟಪ್ ಇನ್ ಜಪಾನ್ ಇದ್ರೆ ಮೂರು ಜನಕ್ಕೂ ಆಗ್ತಿತ್ತು ಬಿಕಾಸ್ ಅದು ಇಂಡಿಯನ್ ಇನ್ಕಮ್ ಆಗ್ತಿತ್ತು. ಬಟ್ ಇಲ್ಲಿ ಓನ್ಲಿ ಸೆಟ್ ಆಫ್ ಮ್ಯಾನೇಜ್ಮೆಂಟ್ ಇಂಡಿಯಾದಲ್ಲಿದೆ, ಬಟ್ ರಿಸೀವ್ಡ್ ಅರೈಸ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾದಲ್ಲಿ ಫಾರಿನಲ್ಲಿ. ಸೊ ಇಟ್ ಈಸ್ ಟ್ಯಾಕ್ಸೇಬಲ್ ಟು ಟೂ ಪಾರ್ಟಿ, ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ. ನೆಕ್ಸ್ಟ್ ಒನ್ ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಇನ್ ನೇಪಾಳ್ ₹25,000. ಇಟ್ ಈಸ್ ಅ ಪ್ಯೂರ್ಲಿ ಫಾರಿನ್ ಇನ್ಕಮ್. ಪ್ಯೂರ್ಲಿ ಫಾರಿನ್ ಇನ್ಕಮ್ ಇದ್ರೆ ಇಟ್ ಈಸ್ ಓನ್ಲಿ ಟ್ಯಾಕ್ಸಿಬಲ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ. ಇಟ್ ಈಸ್ ನಾಟ್ ಟ್ಯಾಕ್ಸಿಬಲ್ ನಾಟ್ ಆರ್ಡಿನರಿ ಆ್ಯಂಡ್ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ. ಬ್ರ್ಯಾಕೆಟ್ ಅಲ್ಲಿ 50% ವಿಚ್ ಈಸ್ ರೆಮಿಟೆಡ್ ಟು ಇಂಡಿಯಾ. ಇಟ್ ಈಸ್ ಅ ಇಗ್ನೋರೇಬಲ್ ಇನ್ಫಾರ್ಮೇಶನ್. ಲೇಟರ್ ರೆಮಿಟೆಡ್ ಟು ಇಂಡಿಯಾ, ಇಟ್ ಈಸ್ ಅ ಫ್ಯೂಚರ್ ಒನ್, ಅನ್ಸರ್ಟೆನ್ ಒನ್. ಸೊ ಇಟ್ ಈಸ್ ಇಗ್ನೋರ್ಡ್ ಒನ್, ಇಮ್ಮಟೀರಿಯಲ್. ಓಕೆ, ನೆಕ್ಸ್ಟ್ ಒನ್ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್ ಆ್ಯಕ್ಟ್ ನ್ಯೂಯಾರ್ಕ್ ₹1,40,000. Half of which, 50% which received in India. So out of 1,40,000, 50% directly received in India.
ಮೀನ್ಸ್ 50% ಅಂದರೆ 70,000. ದಿಸ್ 70,000 ಈಸ್ ಅ ಇಂಡಿಯನ್ ಇನ್ಕಮ್, ಆ್ಯಂಡ್ ಇಂಡಿಯನ್ ಇನ್ಕಮ್ ವಿ ನೋ ಇರ್ರೆಸ್ಪೆಕ್ಟಿವ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಇಟ್ ಈಸ್ ಟ್ಯಾಕ್ಸೆಬಲ್ ಟು ಆಲ್. ರಿಮೇನ್ 50% ಇಟ್ ಈಸ್ ಎ ಪ್ಯೂರ್ಲಿ ಫಾರಿನ್ ಇನ್ಕಮ್ ಆಗುತ್ತೆ. ಪ್ಯೂರ್ಲಿ ಫಾರಿನ್ ಇನ್ಕಮ್ ಇದ್ದರೆ ಇಟ್ ಈಸ್ ಓನ್ಲಿ ಟ್ಯಾಕ್ಸಿಬಲ್ ಟು ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ. ಇಟ್ ಈಸ್ ನಾಟ್ ಟ್ಯಾಕ್ಸಿಬಲ್ ನಾನ್ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ. ದ ಲಾಸ್ಟ್ ಇನ್ಕಮ್, ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಶ್ರೀಲಂಕಾ, ರುಪಿ 30,000. ನಾನು ಮೊದಲೇ ಹೇಳಿದ್ದೆ, ಇಂಡಿಯನ್ ಇನ್ಕಮ್ ಅಂತ ಕರೆಯೋಕ್ಕೆ ರಿಸೀವ್ಡೇ ಆಗಬೇಕು ಅಂತೇನಿಲ್ಲ, ಅಕ್ರೂಡ್ ಆದರೂ ಸಾಕು, ಅರೈಸ್ ಆದರೂ ಸಾಕು. ಆಮೇಲೆ ಅರೈಸೇ ಆಗಬೇಕು ಅಂತೇನಿಲ್ಲ, ರಿಸೀವ್ಡ್ ಆದರೂ ಸಾಕು, ಎರಡು ಆದರೆ ಇನ್ನೂ ಬೆಟರೆ. ಸೊ ಹಿಯರ್ ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಶ್ರೀಲಂಕಾ. ಅಕ್ರೂಡ್ ಆಗಿರೋದ್ರಿಂದ ಇಟ್ ಈಸ್ ದ ಇಂಡಿಯನ್ ಇನ್ಕಮ್, ಇಂಡಿಯನ್ ಇನ್ಕಮ್ ಆದರೆ ಇಟ್ ಈಸ್ ಟ್ಯಾಕ್ಸಿಬಲ್ ಟು ಆಲ್. ಸೊ ದಿಸ್ 30,000 ಈಸ್ ಟ್ಯಾಕ್ಸಿಬಲ್ ಟು ಆರ್ಡಿನರಿ, ನಾಟ್ ಆರ್ಡಿನರಿ ಆ್ಯಂಡ್ ನಾನ್ ರೆಸಿಡೆಂಟ್ ಇಂಡಿಯಾ. ಸೊ ಆಫ್ಟರ್ ದಿಸ್ ಆಲ್ ಕ್ಯಾಲ್ಕುಲೇಷನ್ ವಿ ಹ್ಯಾವ್ ಟು ಎಗ್ರಿಗೇಟ್ ದಟ್. ದಿಸ್ ಎಗ್ರಿಗೇಟ್ ಅಮೌಂಟ್ ಆರ್ ಇನ್ಕಮ್ ಈಸ್ ಕಾಲ್ಡ್ ಆಸ್ ಅ ಗ್ರಾಸ್ ಟೋಟಲ್ ಇನ್ಕಮ್. ಅಂಡರ್ ದಿಸ್ ಕೇಸ್, ಇಫ್ ಅಸಸ್ ಈಸ್ ಅ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ, ದೆನ್ ಈಸ್ ಟ್ಯಾಕ್ಸಬಲ್ ಇನ್ಕಮ್, ಗ್ರಾಸ್ ಟೋಟಲ್ ಇನ್ಕಮ್ 4,50,000. ಅಂಡರ್ ದಿಸ್ ಕೇಸ್, ಇಫ್ ಅಸಸ್ ಈಸ್ ಅ ನಾಟ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ, ದೆನ್ ಹೀಸ್ ಟ್ಯಾಕ್ಸಬಲ್ ಇನ್ಕಮ್ ಈಸ್ ರುಪಿ 3,35,000. ಅಂಡರ್ ದಿಸ್ ಕೇಸ್, ಇಫ್ ಹೀಸ್ ಅ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ NRI, ದೆನ್ ಹೀಸ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಆರ್ ಗ್ರಾಸ್ ಟೋಟಲ್ ಇನ್ಕಮ್ ಈಸ್ ರುಪಿ 2,55,000. ಸೊ ದಿಸ್ ಇಸ್ ಫಾರ್ ಯುವರ್ 2015 ಕ್ವಶನ್ ಪೇಪರ್ ಸೊಲ್ಯೂಷನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.